ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಕನ್ನಡ ಸ್ಪೋರ್ಟ್ಸ್ ಬಸ್. ಮುಂದಿನ ತಿಂಗಳಿನಿಂದ ಶುರುವಾಗಲಿರುವ ಈ ವರ್ಷದ ಬಹುನಿರೀಕ್ಷಿತ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಈಗಾಗಲೇ ಕ್ರಿಕೆಟ್ ರಾಷ್ಟ್ರಗಳು ತಮ್ಮ ಆಟಗಾರರ ಸ್ಕ್ವಾಡ್ಗಳನ್ನು ಅನೌನ್ಸ್ ಮಾಡಿವೆ. ಭಾರತ ಕೂಡ ಆಲ್ಮೋಸ್ಟ್ ಏಷ್ಯಾ ಕಪ್ನ ಸ್ಕ್ವಾಡ್ ಅನ್ನೇ ಅನೌನ್ಸ್ ಮಾಡಿದೆ. ಇದರ ಮಧ್ಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆಲ್ಲುವ ನಿಟ್ಟಿನಲ್ಲಿ ಭಾರತವನ್ನು ಸೇರಿದಂತೆ ಹಲವು ದೇಶಗಳು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ವಾರ್ಮ್ಅಪ್ ರೀತಿ ಟಿ ಟ್ವೆಂಟಿ ಪಂದ್ಯಗಳ ಬೈಲ್ಯಾಟರಲ್ ಸೀರೀಸ್ಗಳನ್ನು ಪ್ಲಾನ್ ಮಾಡಿಕೊಂಡಿವೆ. ಭಾರತ ತಂಡವು ಆಸ್ಟ್ರೇಲಿಯಾ ಹಾಗೂ ಸೌತ್ ಆಫ್ರಿಕಾ ತಂಡಗಳ ವಿರುದ್ಧ ತಲಾ 3 ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಮಾಡಲಿದ್ದು, ಈ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಅತಿ ಹೆಚ್ಚು ಬಾರಿ ಅರ್ಧಶತಕ ಬಾರಿಸಿರುವ ಭಾರತೀಯ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಐದನೇ ಸ್ಥಾನದಲ್ಲಿ ಐಸಿಸಿಯ ಮಹತ್ತರ ಪಂದ್ಯಗಳಲ್ಲಿ ಭಾರತ ತಂಡಕ್ಕೆ ನೆರವಾಗ್ತಿದ್ದ ಲೆಫ್ಟ್ ಹ್ಯಾಂಡರ್ ಗೌತಮ್ ಗಂಭೀರ್ ಅವರು 2 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ ಗಬ್ಬರ್ ಸಿಂಗ್ ಎಂಬ ಖ್ಯಾತಿಯನ್ನು ಹೊಂದಿರುವ ಶಿಖರ್ ಧವನ್ ಅವರು 2 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ಸಿಕ್ಸರ್ ಕಿಂಗ್ ಅಂತಾನೆ ಕರೆಯಲ್ಪಡುವ ಯುವರಾಜ್ ಸಿಂಗ್ ಅವರು 3 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ಎರಡನೇ ಸ್ಥಾನದಲ್ಲಿ ಪ್ರಸ್ತುತ ಭಾರತ ತಂಡದ ನಾಯಕ ಹಿಟ್ಮ್ಯಾನ್ ಅಂತಾನೆ ಕರೆಯಲ್ಪಡುವ ರೋಹಿತ್ ಶರ್ಮಾ ಅವರು 3 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ಇನ್ನು ಮೊದಲ ಸ್ಥಾನದಲ್ಲಿ ರನ್ ಮಷೀನ್ ಅಂತಾನೆ ಕರೆಯಲ್ಪಡುವ ಕಿಂಗ್ ಕೊಹ್ಲಿ ಅವರು ಬರೋಬ್ಬರಿ 7 ಅರ್ಧಶತಕಗಳನ್ನ ಗಳಿಸಿ ಅಗ್ರಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಆಸ್ಟ್ರೇಲಿಯಾ ವಿರುದ್ಧ ಶುರುವಾಗಲಿರುವ 3 ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ಯಾವ ಆಟಗಾರ ಉತ್ತಮ ಪ್ರದರ್ಶನವನ್ನ ನೀಡಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಪಡೆದುಕೊಳ್ಳಬಹುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಸ್ಪೋರ್ಟ್ಸ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ವಿಡಿಯೋಸ್ಗೋಸ್ಕರ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.